ಪುಲ್ಕೇಶಿ ನಗರದಲ್ಲಿ ಚತುಷ್ಕೋನ ಸ್ಪರ್ಧೆ ಕಾಂಗ್ರೆಸ್ ಎಐಪಿ ಎಸ್ಟಿಪಿಐ ಬಿಎಸ್ವಿ ನಡುವೆ ಫೈಟ್ ಸುರೇಶ್ ರಾಥೋಡ್ ಹಬ್ಬರ ಹೇಗಿದೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಹಳ ವಿಚಿತ್ರ ಎಸ್ ಕಳೆದ ಬಾರಿ ಎಂಬತ್ ಸಾವಿರ ಲಿಡಲ್ ಗೆದ್ರು ಮೂರ್ತಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿಲ್ಲ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಎರಡು ಬಾರಿ ಮಹದೇವಪುರದಲ್ಲಿ ಸೋತಂತ ಎ ಸಿ ಶ್ರೀನಿವಾಸ್ ದೇವನಹಳ್ಳಿ ಓಡಾಡ್ತಿದ್ರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎ ಸಿ ಶ್ರೀನಿವಾಸ್ ಕಾಂಗ್ರೆಸ್ ಇಂದ ಬಿಎಸ್ಪಿಯಿಂದ ಅಖಂಡ ಶ್ರೀನಿವಾಸ್ ಮೂರ್ತಿ ಬಿಜೆಪಿ ಗಿಲ್ ಡೆಪಾಸಿಟ್ ಬರಲ್ಲುರೇಶ್ ರಾಥೋಡ್ ಎಸ್ ಇಂದ ಭಾಸ್ಕರ್ ಪ್ರಸಾದ್ ಅತ್ಯದ್ಭುತ ವಾಗ್ಮಿ ಭಾಸ್ಕರ್ ಪ್ರಸಾದ್ ವಿಚಾರವಂತ ತಿಳುವಳಿಕೆ ದಲಿತ ಹೋರಾಟಗಾರರು ಅವ್ರ ಎಸ್ ಸಿ ಪಿ ಇಲ್ಲೇನು ಅಂದ್ರೆ ಬಿಜೆಪಿ ಲೆಕ್ಕಕ್ಕಿಲ್ಲ ಬಿಜೆಪಿ ಇಲ್ಲ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಬಿಜೆಪಿ ಇಲ್ಲಿ ಎಸ್ ಸಿ ಪಿ ಐ ಆಪ್ ಕಾಂಗ್ರೆಸ್ ಹಾಗೂ ಬಿಎಸ್ಪಿ ನಡುವೆ ಹಣ ಹಣಹಣೆ ಇಲ್ಲೇನು ಅಂತಂದ್ರೆ ಒನ್ ಚಾನ್ಸ್ ಅಲ್ಪಸಂಖ್ಯಾತ ಮತಗಳ ಮೇಲೆ ಕ್ರಡೀಕರಣ ಆಗಿರ್ತಕ್ಕಂಥ ಲೆಕ್ಕಾಚಾರ ಕಾಂಗ್ರೆಸ್ ಹೌದು ಬಿಎಸ್ಪಿದು ಹೌದು ಎಸ್ ಟಿ ಪಿ ಐದು ಹೌದು ಅಲ್ಪಸಂಖ್ಯಾತರನ್ನ ವರ್ತುಪಡಿಸಿ ಉಳಿದಂತ ಮತಗಳ ಮೇಲೆ ಆಪ್ ಅವರು ಕಣ್ಣಿಟ್ಟವ್ರೆ ಅಲ್ಪಸಂಖ್ಯಾತರು ಅವ್ರನ್ನ ಬೆಂಬಲಿಸ್ತವ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿ ವೋಟರ್ಸ್ ಆಗ್ಬೋದು ಇತರೆ ವೆಲ್ ಎಜುಕೇಟೆಡ್ ಓಟ್ ಆಗ್ಬೋದು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಈ ಮೂವರು ಕಾಂಗ್ರೆಸ್ನವರು ಬಿ ಎಸ್ ಪಿ ಎಸ್ ಟಿ ಪಿ ಏನಾದ್ರು ಈ ಮುಸಲ್ಮಾನ ಮತಗಳನ್ನ ಕಿತ್ಕೊಂಡು ಅವ್ರನ್ನ ಹಂಚ್ಕೊಳಕ್ ನಿಂತ್ಕೊಂಡ್ರೆ ರೆಸ್ಟ್ ಆಫ್ ಅದರ್ಸ್ ವೋಟರ್ಸ್ ಸುರೇಶ್ ರಾಥೋಡ್ ರೀಚ್ ಮಾಡ್ತಾ ಇದ್ದಾರೆ ಹೋಗ್ಬೋದು ಅಂತ ಎ ಪಿ ಗೋ ಯಾವ ಮಟ್ಟಿಗೆ ಅಂತಂದ್ರೆ ಸೈಲೆಂಟ್ ಈಸ್ ವರ್ಕಿಂಗ್ ಸುರೇಶ್ ರಾಥೋಡ್ ಅಂಡ್ ಟೀಮ್ ಆ ಮಟ್ಟಿಗೆ ವರ್ಕ್ ಮಾಡ್ತಾವ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಏನು ನಂದು ನಾನು ಎಂ ಎಲ್ ಎಷ್ಟ್ ಎಂಬತ್ ಸಾವಿರದ ಗೆದ್ದಿದೆಯಲ್ಲಪ್ಪ ನಂಗೆ ಬೇಡ ನಂಗ್ ನಲ್ವತ್ ಸಾವಿರ ಓಟ್ ಬರ್ಲಿ ಬಿಡು ನಲ್ವತ್ತು ಸಾವಿರ ಬರಲಿ ಗುರು ಅಂತ ಹೋಗ್ತಾ ಇದಾರೆ ಅವರು ಆದರೆ ಈ ಸುರೇಶ್ ರಾಥೋಡ್ ಎಂಟ್ರಿ ಇದೆಯಲ್ಲ ಕ್ಷೇತ್ರದಲ್ಲಿ ಅದು ದೊಡ್ಡ ದೊಡ್ಡ ಡ್ಯಾಮೇಜ್ ಸುರೇಶ್ ಈಗ ಮಟ್ಟಿಗೆ ಇದಾಗಿದ್ದಾರೆ ಯಾವ ಮಟ್ಟಿಗೆ ಅಂತಂದ್ರೆ ಈ ಮೂವರಿಗಿಂತ ಸುರೇಶ್ ರಾಥೋಡ್ ಒಂದೆಜೆ ಈ ನ್ಯೂಟ್ರಲ್ ವೋಟರ್ಸ್ ಇರ್ತಾರಲ್ಲ ನ್ಯೂಟ್ರಲ್ ವೋ ಕಡೆ ಹೋಗಿದ್ರೆ ಈ ಕಡೆ ಮೂವ್ ಕ್ಷೇತ್ರದಲ್ಲಿ ಹೀಗಾಗಿ ಪುಲ್ಕೇಶಿ ನಗರದಲ್ಲಿ ಪವರ್ ಪಾಲಿಟಿಕ್ಸ್ ಅಲ್ಲಿ ಒಂಥರ ಚತುಷ್ಕೋನ ಸ್ಪರ್ಧೆ ನಾಲ್ವರು ಕೂಡ ಫೈಟ್ ಮಾಡ್ತಾವ್ರೆ ಯಾರು ಜನಗಳಿಗೆ ಓಕೆ ಪರವಾಗಿಲ್ಲ ಕ್ಯಾಂಡಿಡೇಟ್ ಅನ್ಸುತ್ತೆ ಈಗ ಎ ಸಿ ಶ್ರೀನಿವಾಸ್ ಕ್ಷೇತ್ರಕ್ಕೆ ಹೊಸಬ್ರು ಹೌದು ದೊಡ್ಡ ಸಮಸ್ಯೆ ಅವ್ರಿಗೆ ಸಿಬ್ರು ಅಟ್ಲೀಸ್ಟ್ ಇಲ್ಲಿ ಭಾಸ್ಕರ್ ಪ್ರಸಾದ್ ಯಾರು ಅಖಂಡ ಯಾರು ಮತ್ತೆ ಗೊತ್ತು ಕ್ಷೇತ್ರಕ್ಕೆ ಎ ಸಿ ಶ್ರೀನಿವಾಸ ಚಿಹ್ನೆ ಮಾತ್ರ ಗೊತ್ತು ಜನಕ್ಕೆ ಕಾಂಗ್ರೆಸ್ ಅಷ್ಟೇ ಗೊತ್ತಿರೋದು ಸೊ ಹೀಗಾಗಿ ಈ ಕ್ಷೇತ್ರ ಬಹಳ ಕುತೂಹಲ ಕೇಳಿಸಿದೆ ಈ ಕ್ಷೇತ್ರದಿಂದ ಸುರೇಶ್ ಚಾತೋಡ್ ಬೇಕಾದ್ರೆ ಗೆಲ್ಬಹುದು ಹ್ಮ್ ಭಾಸ್ಕರಾವ್ ಗೆಲ್ಲಬಹುದು ಅಖಂಡ ಹೋಗ್ಬಹುದು ಅಥವಾ ಎ ಸಿ ಬಹಳ ವಿಚಿತ್ರವಾದಂತಹ ಕ್ಷೇತ್ರ ಎಸ್ ನಿಶಕ್ರಿ ನಿಮ್ಮ ಪ್ರಕಾರ ಪ್ರಶ್ನೆ ಎಸ್ ನಿಮ್ಮ ಪ್ರಕಾರ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಯಾರು ಆಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ಸರ್ಕಾರ ಯಾವ ಸರ್ಕಾರ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಯಾರು ಎಮ್ ಎಲ್ ಎ ಆಗ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ಅದೇ ರೀತಿ ನಮ್ಮ ಟಿ ಟಿವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನಲ್ಲ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅರ್ಹತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಅನ್ಫಿಟ್ಗಳನ್ನ ಅಯೋಗ್ಯರನ್ನ ಆಯ್ಕೆ ಮಾಡೋಕೆ ಹೋಗ್ಬೇಡಿ ಪಕ್ಷ ಜಾತಿ ಧರ್ಮ ನೋಡೋಕೆ ಹೋಗ್ಬೇಡಿ ವ್ಯಕ್ತಿ ನೋಡೋ ಓಟ್ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ